Hi friends, simple veg recipes channel ge swagata. Ivattu nan maadta iruvantaha recipe holge, adre recipe na nan maadta illa. Ivaru Girjakka anta, ivaru moolataha Davanagere avaru, adre Shivamoggadalli idare. Shivamoggadalli ivaru rotti matte holge maadodralli tumbane famous. Ivaru holge tumbane chenagirutte, tumba famous kuda, tumba taduvagi maadtare, tumba tips galanna kottibittu nimge ivattu holge recipe na ivaru torustaa idare. Jothege ivaru holge indane ಇಬ್ಬರು ಮಕ್ಕಳನ್ನ ಕೂಡ ಸಾಕಿ ಬೆಳೆಸಿ ದೊಡ್ಡವ್ರನ್ನ ಮಾಡಿದ್ದಾರೆ, ಜೊತೆಗೆ ಮನೆ ಕೂಡ ಕಟ್ಟಿಸ್ಕೊಂಡಿದ್ದಾರೆ. ಹಾಗಾಗಿ ಇವತ್ತು ಇವ್ರ ಹತ್ರ ರೆಸಿಪಿ ತೋರಿಸೋಣ ಅಂತ ಹೇಳಿ ನಾನು ಇವತ್ತು ಈ ವಿಡಿಯೋ ಮಾಡ್ತಾ ಇದ್ದೀನಿ. ನಮಸ್ಕಾರ, ನನ್ನ ಹೆಸರು ಗಿರಿಜಮ್ಮ ಅಂತ. ನಂದು ಹೋಳಿಗೆ ರುಬ್ತೀನಿ ಕೆಲಸ ಇಲ್ಲ, ಹೋಳಿಗೆ ಮಾಡ್ಕೊಂಡೆ ಮಕ್ಕಳನ್ನೆಲ್ಲ ಬೆಳೆಸ್ಕೊಂಡು 30 ವರ್ಷದಿಂದ ಇಲ್ಲಿ ತನಕ ಬಂದಿದ್ದೀವಿ. ನಾಳೆ ದಿನ ನೋಡಿ ಎಷ್ಟು ತಳುವಾಗಿ ಹೋಳಿಗೆ ಮಾಡಿದ್ದಾರೆ ಅಂತ, ಆಮೇಲೆ ಎಷ್ಟು ಪರ್ಫೆಕ್ಟಾಗಿ ಮಾಡಿದ್ದಾರೆ ಅಂತ. ಈ ರೀತಿ ನೀವು ಕೂಡ ಮಾಡ್ಬೋದು. ಈ ಟಿಪ್ಸ್ಗಳನ್ನೆಲ್ಲ ನಾನು ಇವಾಗ ತೋರಿಸ್ತಾ ಹೋಗ್ತೀನಿ. ಬನ್ನಿ ಹಾಗಿದ್ರೆ ಹೇಗೆ ಮಾಡೋದು ಅಂತ ನೋಡೋಣ. ಬನ್ನಿ ಹಾಗಿದ್ರೆ ಹೋಳಿಗೆ ಮಾಡೋಣ. ಬೇಳೆ ಬೇಯಿಸೋದಕ್ಕೆ ಒಂದು ಪಾತ್ರೆಯಲ್ಲಿ ನೀರನ್ನ ತುಂಬ ಹಾಕಿಬಿಟ್ಟು ಕುದಿಯಕ್ಕೆ ಇಡ್ತಾ ಇದ್ದೀವಿ. ತಟ್ಟೆ ಮುಚ್ಚಿಬಿಟ್ಟು ಕುದಿಯಕ್ಕೆ ಇಡ್ತಾ ಇದ್ದೀನಿ. ಅಷ್ಟರಲ್ಲಿ ನಾನು ನೋಡಿ 2 ಕಪ್ನಷ್ಟು ತೊಗರಿಬೇಳೆನ ತಗೊಳ್ತಾ ಇದ್ದೀನಿ. 2 ಕಪ್ ಅಂದರೆ ಇದು 1/2 ಕೆಜಿ ಅಳತೆಯಲ್ಲಿ ನಾನು ತೊಗೊಂಡಿರೋದು. ಇದನ್ನು ಈಗ ನೀರು ಹಾಕಿ ವಾಶ್ ಮಾಡ್ಕೊಳ್ತಾ ಇದ್ದೀನಿ. ಒಂದೆರಡು ಸಲ ವಾಶ್ ಮಾಡ್ಕೊಳ್ಬೇಕಾಗತ್ತೆ. ಈಗ ವಾಶ್ ಆಗಿದೆ. ಈಗ ನೋಡಿ ಇಲ್ಲಿ ನೀರು ಕೂಡ ಕುದೀತಾ ಇದೆ. ಈ ರೀತಿ ಕುದಿ ಬರುವಾಗ ನಾವು ತೊಳೆದಿಟ್ಕೊಂಡಿರೋವಂತಹ ತೊಗರಿಬೇಳೆನ ಹಾಕ್ಕೊಳ್ಬೇಕು. ಅಳತೆ ಪ್ರಕಾರ ಮಾಡಿದ್ರೆ ಕರೆಕ್ಟಾಗಿ ಹೋಳಿಗೆ ಚೆನ್ನಾಗಾಗುತ್ತೆ. ನಾನಿಲ್ಲಿ 1/2 ಕೆಜಿಯಷ್ಟು ತೊಗರಿಬೇಳೆ ಅಂದರೆ 2 ಕಪ್ ಅಳತೆಯಲ್ಲಿ ತೊಗರಿಬೇಳೆನ ತೊಗೊಂಡಿದ್ದೀನಿ. ಈಗ ಕುದಿತಾ ಇರೋವಂತಹ ನೀರಿಗೆ ಬೇಳೆ ಹಾಕಿ 1 ಸ್ಪೂನ್ನಷ್ಟು ಎಣ್ಣೆ, 1/2 ಸ್ಪೂನ್ನಷ್ಟು ಅರಿಶಿಣ ಹಾಕ್ತಾ ಇದ್ದೀನಿ. ಈಗ ನೋಡಿ 1/2 ಈ ಥರ ತಟ್ಟೆ ಮುಚ್ಚಿಬಿಟ್ಟು ಬೇಯೋದಕ್ಕೆ ಬಿಡಬೇಕು. ಫುಲ್ ಮುಚ್ಚಬಾರ್ದು, ಉಕ್ಕಿ ಬಿಡುತ್ತೆ. ಈಗ ಬೇಳೆ ಬೇಯೋ ಅಷ್ಟರಲ್ಲಿ ಕಣಕನ ಕಲಸ್ಕೊಳ್ಬೇಕು. ನಾನಿಲ್ಲಿ 2.5 ಕಪ್ನಷ್ಟು ಮೈದಾ ತಗೊಳ್ತಾ ಇದ್ದೀನಿ. ಈಗ 1/2 ಸ್ಪೂನ್ನಷ್ಟು ತೊಗರಿಬೇಳೆ, 1 ಚಿಟಿಕೆ ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಫಸ್ಟು ಇದಿಷ್ಟನ್ನು ಮಿಕ್ಸ್ ಮಾಡಿಕೊಂಡು ಆಮೇಲೆ ನೀರು ಹಾಕಿ ಕಲಿಸ್ತಾ ಹೋಗಬೇಕು. 1/2 ಕೆಜಿ ಬೇಳೆಗೆ ನಾನಿಲ್ಲಿ ಮೈದಾ ಹಿಟ್ಟನ್ನು 1/4 ಕೆಜಿಗಿಂತ ಸ್ವಲ್ಪ ಜಾಸ್ತಿ ಮೈದಾ ಹಿಟ್ಟು ತಗೊಂಡಿದ್ದೀನಿ. ಇತರ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ತಾ ಸ್ವಲ್ಪ ಸಾಫ್ಟಾಗಿ ಕಲಿಸ್ಕೊಳ್ಬೇಕು. ಗಟ್ಟಿಯಾಗಿ ಚಪಾತಿ ಹಿಟ್ಟೆಲ್ಲ ಕಲಿಸ್ತೀವಲ್ಲ ಆ ರೀತಿ ಕಲಿಸ್ಬಾರ್ದು, ಸ್ವಲ್ಪ ಸಾಫ್ಟಾಗಿರಬೇಕು, ಆ ರೀತಿ ಕಲಿಸ್ಕೊಳ್ಬೇಕಾಗತ್ತೆ. ಎಣ್ಣೆನ ಅಷ್ಟೇ, ನಾವು ಫಸ್ಟಿಗೆ ಹಾಕಬಾರ್ದು, ಕಲಸೆಲ್ಲ ಆದಮೇಲೆ ಕೊನೆಯಲ್ಲಿ ಎಣ್ಣೆ ಹಾಕಬೇಕು. ಇಲ್ಲಿ ನೀರು ನಮಗೆ 1 ಕಪ್ 1 ರಿಂದ 1.5 ಕಪ್ನಷ್ಟು ಅಳತೆಯಲ್ಲಿ ನೀರು ಬೇಕಾಗಿದೆ. ಇದು ಎಷ್ಟೊತ್ತು ನೆನೆಯಬೇಕು? 1/2 ಗಂಟೆ ನೆನೆದ್ರೆ ಸಾಕು. ಈಗ ನೋಡಿ ಎಷ್ಟು ಸಾಫ್ಟಾಗಿ ಕಲಸಿದ್ದಾರೆ ಅಂತ. ಇದೇ ರೀತಿ ಕಲಿಸ್ಕೊಳ್ಬೇಕು. ನಾವು ಚಿರೋಟಿ ರವೆ ಹಾಕೋದ್ರಿಂದ ನಮಗೆ ಹೋಳಿಗೆ ತುಂಬಾ ಸಾಫ್ಟಾಗಿ ಬರುತ್ತೆ, ನಮಗೆ ಗಟ್ಟಿ ಗಟ್ಟಿ ಅನಿಸೋದಿಲ್ಲ. ಸೊ ಹಾಗಾಗಿ 1/2 ಸ್ಪೂನ್ನಷ್ಟು ಚಿರೋಟಿ ರವೆ ಹಾಕ್ಕೊಂಡು ಕಲಿಸ್ಬೇಕು. ಈಗ ನೋಡಿ ಇಷ್ಟು ಕಲಸಾದ್ಮೇಲೆ 2 ಸ್ಪೂನ್ನಷ್ಟು ಎಣ್ಣೆನ ಹಾಕ್ಕೊಳ್ತಾ ಇದ್ದಾರೆ. ಜಾಸ್ತಿ ಕೂಡ ಹಾಕ್ಕೊಳ್ಬಾರ್ದು, 2 ಸ್ಪೂನ್ನಷ್ಟು ಹಾಕಿ ಈ ರೀತಿ ಸ್ವಲ್ಪ ನಾದ್ಕೊಳ್ಬೇಕು. ತುಂಬ ಹಾರ್ಡಾಗಿ ನಾದಬಾರ್ದು, ಸ್ವಲ್ಪ ಸಾಫ್ಟಾಗಿ ಈ ರೀತಿ ನಾದ್ಕೊಳ್ಬೇಕು. ಇದ್ರೆ ಹಂಗೆ ಮುಚ್ಚಿಡ್ತೀರಾ ಅಥವಾ ಟಪ್ಪರ್ ಬೇರಲ್ಲ? ಹಂಗೆ ಮುಚ್ಚಿಡ್ಬೋದು. ಇನ್ನು 1/2 ಗಂಟೆ ಇದನ್ನ ಸೈಡಿಗೆ ಇಡಬೇಕು. 1 ಗಂಟೆ 1 ಗಂಟೆ
ಬೆಲ್ಲನ ಸಣ್ಣ ಕುಟ್ಕೋಬೇಕು. ಅಳತೆ ಎರಡು ಲೋಟ, ಬೆಳಗ್ಗೆ ಎರಡೂವರೆ ಲೋಟ. ಕಮ್ಮಿ ಬರುತ್ತಲ್ಲ ಇವಾಗ ಹಾಕೊಂಡ್ರೆ, ಆಮೇಲೆ ಸೋಸ್ತೀವಲ್ಲ, ಸೋಸೋದ್ರಿಂದ ಪಾತ್ರೆಲಿ ಸ್ವಲ್ಪ ಅಂಟ್ಕೊಳ್ತಾನೆ. ಅಳತೆ ಪ್ರಕಾರ ಅಂದ್ರೆ ಅರ್ಧ ಕೆ ಜಿ ಬೆಳಗ್ಗೆ, ಅರ್ಧ ಕೆ ಜಿ ಸ್ವಲ್ಪ ಸ್ವಲ್ಪ ಜಾಸ್ತಿ. ನೋಡಿ ರೀತಿ, ಕೆಂಪು ಕಲರ್ ಬೆಲ್ಲ ತಗೊಳೋದ್ರಿಂದ ಹೋಳಿಗೆ ಚೆನ್ನಾಗಿ ಕಲರ್ ಬರುತ್ತೆ. ಸೊ ಹಾಗಾಗಿ ಕೆಂಪು ಕಲರ್ ಬೆಲ್ಲ ತಗೊಂಡ್ರೆ ಒಳ್ಳೆಯದು. ಇಲ್ಲಿ ಸಣ್ಣ ಕಪ್ನಲ್ಲಿ ಒಂದು ಅರ್ಧ ಲೋಟದಷ್ಟು ನೀರನ್ನ ಹಾಕ್ಕೊಳ್ತಾ ಇದ್ದೀವಿ, ಯಾಕಂದರೆ ಬೆಲ್ಲ ಕರಗಬೇಕು ಅಂತ ಹೇಳಿ. ಈ ಸೈಡು ಬೆಲ್ಲ ಕರಗಕ್ಕೆ ಇಟ್ಟಿದ್ದೀವಿ, ಇನ್ನೊಂದು ಕಡೆ ನಾವು ಬೇಳೆ ಬೇಯೋಕ್ಕೆ ಅಂತ ಇಟ್ಟಿದ್ದೀವಿ. ನೋಡ್ಕೊಳ್ಬೇಕು ಬೇಳೆ ಹೇಗೆ ಬೆಂದಿದೆ ಇಲ್ಲ ಅಂತ ಹೇಳಿ, ಮಧ್ಯ ಮಧ್ಯ ಚೆಕ್ ಮಾಡ್ಕೊಳ್ತಾ ಇರಬೇಕಾಗತ್ತೆ. ಇಲ್ಲಿ ಬೇಳೆ ಇನ್ನೊಂದು ಸ್ವಲ್ಪ ಬೇಯಬೇಕು. ನಾವಿಲ್ಲಿ ಬೇಳೆ ಬೇಯಕ್ಕೆ ಇಟ್ಕೊಂಡಿದ್ದೀವಿ, ಕಣಕನ್ನು ಕಲಸಿ ಇಟ್ಟಾಗಿದೆ, ಬೆಲ್ಲ ಕೂಡ ಇಲ್ಲಿ ಕರಗಿಸೋಕ್ಕೆ ಇಟ್ಟಾಗಿದೆ. ಬೆಂದಿದೆ ಇದು ಫುಲ್ಲು, ಬೆಂದಿದೆ ಅಳ್ಕೊಂಬಿಡುತ್ತೆ ಅದರಲ್ಲಿ, ಹಂಗಾಗಿ ಬಸಿಬೇಕು. ಈಗ ಬೇಳೆ ಬೆಂದಾಗಿದೆ. ಈಗ ನಾವು ಇದನ್ನು ಒಂದು ಪಾತ್ರೆಯಲ್ಲಿ ಬಸ್ದಿಟ್ಕೊಳ್ತಾ ಇದ್ದೀವಿ. ಈ ಕಟ್ಟಲ್ಲಿ ನಾವು ಹೋಳಿಗೆ ಸಾರನ್ನ ಕೂಡ ಮಾಡ್ಕೊಳ್ಬೋದು, ಕಟ್ ಸಾರನ್ನ. ಈಗ ನೋಡಿ, ಒಂದು ಎರಡು ನಿಮಿಷ ಅದನ್ನ ಮುಚ್ಚಿಬಿಟ್ರೆ ಇದು ಮುಚ್ಚಬೇಕಾ? ಮಾಡ್ಕೊಳತ್ತೆ ಹೀಟಿಗೆ. ಅಕಸ್ಮಾತ್ ಒಂದೊಂದು ಗಟ್ಟಿ ಇದ್ರೆ ಹೋಳಿಗಳೇ ಬೆಂದ್ಕೊಳತ್ತೆ. ಇದು ನೀರೆಲ್ಲ ಬತ್ತಿದ್ರೆ ಚೂರು ಕುದಿಸೋದ್ ಕಡಿಮೆ ಆಗುತ್ತೆ. ನಾವು ಹಾಕಿರೋ ಎಕ್ಸ್ಟ್ರಾ ನೀರು ಕುದ್ದಿ ಕೈದಾಗಬೇಕು, ಆವಿ ಕುದ್ದು ಕಮ್ಮಿ ಆಗತ್ತೆ. ಆಮೇಲೆ ಇದನ್ನ ಬಿಸಿ ಇದನ್ನೇ ಸೋಸಿದ್ರೆ ಬೇಗ ಇಳಿಯುತ್ತೆ. ಅದು ಸ್ಟೀಲಿಂದ್ರಲ್ಲೇ ಸೋಸಬೇಕು. ಬೆಲ್ಲನ ಕರಗಿಸಿದ ಮೇಲೆ ನಾವು ಬಿಸಿ ಇದ್ದಾಗಲೇ ಸೋಸ್ಕೊಳ್ಬೇಕು. ನಾವು ಸ್ಟೀಲ್ ಜಾಲರಿಯಲ್ಲೇ ನಾವು ಸೋಸ್ಕೊಳ್ಬೇಕು, ಪ್ಲಾಸ್ಟಿಕ್ ಜಾಲರಿ ಯೂಸ್ ಮಾಡಬಾರ್ದು. ಯಾಕಂದರೆ ಬಿಸಿ ಇದ್ದಾಗೆ ನಾವು ಸೋಸ್ಕೊಳ್ಳೋದ್ರಿಂದ ಪ್ಲಾಸ್ಟಿಕ್ ಜಾಲರಿ ಯೂಸ್ ಮಾಡಿದ್ರೆ ಸುಡೋವಂತಹ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ನಾವು ಸ್ಟೀಲ್ ಜಾಲರಿ ಯೂಸ್ ಮಾಡಬೇಕು. ನೋಡಿ ಕಸ ಕೂಡ ಎಷ್ಟಿದೆ ಅಂತ ಹೇಳಿ, ಈಗ ಈ ಕಸನ್ನೆಲ್ಲ ತೆಗಿಬೇಕು. ನೆಕ್ಸ್ಟು ಸೋಸ್ಕೊಂಡಾದಮೇಲೆ ನಾವು ಬೇಳೆನ ಇದ್ರ ಜೊತೆ ಹಾಕಿ ಮಿಕ್ಸ್ ಮಾಡ್ಕೊಳ್ಬೇಕು. ಈಗ ಬೇಳೆನ ಬೆಲ್ಲ ಜೊತೆ ಮಿಕ್ಸ್ ಮಾಡಾದ್ರೂ ಮಿಕ್ಸ್ ಮಾಡಿದ್ಮೇಲೆ ರುಬ್ಕೊಂಡ್ಬಿಡ್ತೀನಿ. ತಕ್ಷಣ ರುಬ್ಕೊಂಡ್ಬಿಡ್ತೀರಾ? ಬೇಯಿಸಲ್ಲ, ಇಲ್ಲ ಅಂದ್ರೆ ಬೇಯಿಸಾದ್ರೂ ರುಬ್ಬೋದು, ಬಟ್ ಈ ತರ ರುಬ್ಬೋದು. ಈಗ ರುಬ್ಕೊಂಡಾದ್ರು ಸ್ವಲ್ಪ ಬೇಯಿಸ್ಬೋದು. ಬಟ್ ಏನಂದ್ರೆ ಇದ್ರಲ್ಲಿ ಅಡ್ವಾಂಟೇಜ್ ಏನಂದ್ರೆ ಮಿಕ್ಸಿಗೆ ಸುಲಭ, ಹೋಳಿಗೆ ಸ್ಮೂತ್ ಆಗುತ್ತೆ. ಮಿಕ್ಸಿ ಹೆವಿ ಆಗಲ್ಲ, ಇದು ಟೈಟ್ ಬರಲ್ಲ, ಯಾಕೆ ನೀರು ಇರುತ್ತಲ್ಲ ಟೈಟ್ ಬರಲ್ಲ. ಬೇಗ ಒಂದೇ ನಿಮಿಷಕ್ಕೆ ಆಗುತ್ತೆ ರುಬ್ಬದು. ಈಗ ಬೆಲ್ಲಕ್ಕೆ ಬೇಳೆ ಹಾಕಿ ತಕ್ಷಣ ಮಿಕ್ಸಿಗೆ ಹಾಕಿ ರುಬ್ಕೊಂಡ್ಬಿಡ್ತೀರ. ಏನು ಬಿಸಿ ಮಾಡ್ತಾ ಇಲ್ಲ ಅಲ್ಲ, ಗ್ಯಾಸ್ ಆನ್ ಆಗಿಲ್ಲ. ಇದನ್ನ ಹೊಂದಿಸ್ಕೊಳ್ಳೋದು ಅವಾಗ ಚೆನ್ನಾಗಿ ಒಂದು ಬೇಳೆ ಬೇಳೆ ಇಲ್ದಂಗೆ ನೈಸ್ ಉಳಿಯಲ್ಲ ಬೇಳೆ. ಬೇಯಿಸ್ಕೊಂಡು ರುಬ್ಬಿದ್ರೆ ಸ್ವಲ್ಪ ಬೇಳೆ ಬೇಳೆ ಬರ್ಬೋದು. ಅಕಸ್ಮಾತ್ ಇವು ಒಂದೊಂದು ಗಟ್ಟಿ ಬೇಳೆ ಇದ್ರೆ ಅವು ಸ್ವಲ್ಪ ತರಿ ತರಿ ಬರುತ್ತೆ.
ನಾವು ಬೇಳೆ ಬೆಲ್ಲನ ಜಸ್ಟ್ ಮಿಕ್ಸ್ ಮಾಡ್ತಾ ಇದ್ದೀವಿ ಅಷ್ಟೇ. ನಾವಿಲ್ಲಿ ಬೇಳೆ ಬೆಲ್ಲ ಮಿಕ್ಸ್ ಮಾಡಿ ಬೇಯಿಸ್ತಾ ಇಲ್ಲ, ಹಾಗೆ ಮಿಕ್ಸ್ ಮಾಡಿ ಫಸ್ಟು ಮಿಕ್ಸಿಗೆ ಹಾಕ್ಕೊಳ್ತಾ ಇದ್ದೀವಿ. ಈ ಥರ ಮಾಡೋದ್ರಿಂದ ಮಿಕ್ಸಿಗೆ ಹೆವಿ ಅನ್ಸಲ್ಲ ಮತ್ತು ಬೇಗ ಕೂಡ ರುಬ್ಬತ್ತೆ. ಒಂದು ಬೇಳೆ ಕೂಡ ಇದರಲ್ಲಿ ನಮಗೆ ಸಿಗೋದಿಲ್ಲ, ನೀಟಾಗಿ ಚೆನ್ನಾಗಿ ರುಬ್ಬಿರುತ್ತೆ. ನಾವು ರುಬ್ಬುವಾಗ ಸ್ವಲ್ಪ ರನ್ ಮಾಡಿಬಿಟ್ಟು ಮಿಕ್ಸಿನ ಆಫ್ ಮಾಡಿಕೊಂಡು ಈ ರೀತಿ ಮತ್ತೆ ಸ್ಪೂನ್ನಲ್ಲಿ ನೋಡಿ ಮೇಲೆ ಕೆಳಗೆ ಮಾಡಿಕೊಂಡು ಮತ್ತೆ ರುಬ್ಬಬೇಕು. ಆವಾಗ ನೀಟಾಗಿ ಎಲ್ಲ ಬೇಳೆ ಕೂಡ ರುಬ್ಕೊಳ್ಳುತ್ತೆ, ತರಿತರಿಯಾಗಿ ಆಗೋದಿಲ್ಲ, ನೈಸಾಗಿ ರುಬ್ಕೊಳ್ಳುತ್ತೆ. ಯಾಕಂದರೆ ನಾವು ಇಲ್ಲಿ ನೀರು ಹಾಕೋದಿಲ್ವಲ್ಲ, ಹಾಗಾಗಿ ನಾವು ಈ ಥರ ಸ್ಪೂನ್ನಿಂದ ಮೇಲೆ ಕೆಳಗೆ ಮಾಡ್ಕೊಳ್ಬೇಕಾಗತ್ತೆ. ಹಾಗಾಗಿ ನಾವು ಈ ಮೆಥಡ್ ಫಾಲೋ ಮಾಡಿದ್ರೆ ಈಸಿಯಾಗಿ ಕೂಡ ಮಾಡ್ಬೋದು, ಜೊತೆಗೆ ಸಾಫ್ಟ್ ಆಗಿರೋವಂತಹ ಹೋಳಿಗೆ ಕೂಡ ಮಾಡ್ಬೋದು, ಮತ್ತು ಕಡಿಮೆ ಸಮಯದಲ್ಲೂ ಕೂಡ ಮಾಡ್ಕೋಬೋದು. ನನಗೆ ಇನ್ನೊಂದು ರೌಂಡು ಇದೇ ರೀತಿ ಬೇಳೆ ರುಬ್ಕೊಂಡು ಹಾಕ್ಕೊಳ್ತಾ ಇದ್ದೀನಿ. ಟೋಟಲ್ಲಾಗಿ ಮೂರು ಸಲ ನಾವು ಮಿಕ್ಸಿಗೆ ಹಾಕಿ ರುಬ್ಕೊಂಡ್ವಿ, ಇದು ಕೊನೆ ಸಲ ರುಬ್ಕೊಳ್ತಾ ಇರೋದು. ಈಗ ರುಬ್ಬಾಗಿದೆ. ರುಬ್ಬಾದಮೇಲೆ ನಾವು ನಾನ್ ಸ್ಟಿಕ್ ಅಥವಾ ದಪ್ಪ ತಳ ಇರೋವಂತಹ ಬಾಣಲೆಗೆ ಹಾಕಿ ನಾವು ಇದನ್ನು ಮತ್ತೆ ಬಿಸಿ ಮಾಡಬೇಕಾಗತ್ತೆ. ತುಂಬ ಹೊತ್ತು ಬೇಡ, ಒಂದು 5 ನಿಮಿಷದಷ್ಟು ಇದನ್ನು ಸ್ವಲ್ಪ ಬಿಸಿ ಮಾಡ್ಕೊಳ್ಬೇಕು, ಇಲ್ಲಾಂದರೆ ಹೋಳಿಗೆ ಹಾಳಾಗ್ಬಿಡುತ್ತೆ. ಹಾಗಾಗಿ ನೆಕ್ಸ್ಟ್ ಡೇಗೆ ಹೋಳಿಗೆ ಅಳಸೋಗ್ಬಿಡುತ್ತೆ. ಸೊ ಹಾಗಾಗಿ ನಾವು ಒಂದು 5 ರಿಂದ 6-7 ನಿಮಿಷದಷ್ಟು ನಾವು ಈ ರೀತಿ ನೋಡಿ ಸಣ್ಣ ಉರಿಯಲ್ಲಿ ಇಟ್ಕೊಂಡು ಬೇಯಿಸ್ಕೊಳ್ಬೇಕು. ಇದು ನಮಗೆ ಗೊತ್ತಾಗುತ್ತೆ, ಒಂದು 5 ನಿಮಿಷ ಆದಮೇಲೆ ನಾವು ಕೈಯಲ್ಲಿ ಮುಟ್ಟು ನೋಡಿದ್ರೆ ಗೊತ್ತಾಗತ್ತೆ ಇದು ಅಂಟ್ಕೊಳ್ಳೋದಿಲ್ಲ ಕೈಗೆ. ಸೊ ಅಲ್ಲಿ ತನಕ ಸ್ವಲ್ಪ ಬೇಯಿಸ್ಕೊಳ್ಬೇಕು. ನಾವಿಲ್ಲಿ 1 ಸ್ಪೂನ್ನಷ್ಟು ಅಂದರೆ ಸಣ್ಣ ಸ್ಪೂನ್ನಲ್ಲಿ 1 ಸ್ಪೂನ್ನಷ್ಟು ಏಲಕ್ಕಿ ಪುಡಿನ ಹಾಕ್ಕೊಳ್ತಾ ಇದ್ದೀವಿ, ಜೊತೆಗೆ 1/2 ಸ್ಪೂನ್ನಷ್ಟು ಒಣಶುಂಠಿ ಪುಡಿನ ಹಾಕ್ಕೊಳ್ತಾ ಇದ್ದೀವಿ. ಇಲ್ಲಿ ನಾವು ಏಲಕ್ಕಿ ಪುಡಿ ಮತ್ತು ಶುಂಠಿ ಪುಡಿನ ಹಾಕ್ಕೊಳ್ಳೇಬೇಕು ಹೋಳಿಗೆಗೆ. ಒಂದು ಇದು ಟೇಸ್ಟು ಕೂಡ ಚೆನ್ನಾಗಿ ಅನಿಸುತ್ತೆ, ಜೊತೆಗೆ ನಮಗೆ ಡೈಜೆಸ್ಟ್ ಮಾಡ್ಕೊಳೋದಕ್ಕೂ ಕೂಡ ಹೆಲ್ಪ್ ಮಾಡುತ್ತೆ. ಸೊ ಹಾಗಾಗಿ ನಾವು ಬೇಳೆ ಹೋಳಿಗೆಗೆ ಒಣಶುಂಠಿ ಪುಡಿ ಏಲಕ್ಕಿ ಪುಡಿ ಮಸ್ಟಾಗಿ ಹಾಕ್ಕೊಳ್ಳೇಬೇಕಾಗತ್ತೆ. ನೋಡಿ ಈ ರೀತಿ ನೀಟಾಗಿ ಸಣ್ಣ ಉರಿಯಲ್ಲೇ ಬೇಯಿಸ್ಕೊಳ್ಬೇಕು. ನಾವಿಲ್ಲಿ ನಾನ್ ಸ್ಟಿಕ್ ಯೂಸ್ ಮಾಡಿರೋದ್ರಿಂದ ಇಲ್ಲಿ ತಳ ಏನು ಹಿಡಿತಾ ಇಲ್ಲ, ಅಥವಾ ದಪ್ಪ ತಳ ಪಾತ್ರೆ ಇರೋವಂತಹ ಪಾತ್ರೆನ ಕೂಡ ಯೂಸ್ ಮಾಡಿಕೊಂಡ್ರೆ ತಳ ಹಿಡಿಯೋದಿಲ್ಲ. ಇಲ್ಲ ಅಂದರೆ ನಾವು ಬೇರೆ ಅದರ ತಳು ಇರೋವಂತಹ ತಳ ಇರೋ ಪಾತ್ರೆ ಇಟ್ಕೊಂಡ್ರೆ ತಳ ಹಿಡಿಯೋ ಚಾನ್ಸಸ್ ಇರುತ್ತೆ. ನೋಡಿ ಈಗ ಕೈಗೆ ಅಂಟ್ಕೊಳ್ತಾ ಇಲ್ಲ. ಈ ರೀತಿ ನಾವು ಬೇಯಿಸ್ಕೊಳ್ಬೇಕು, ಆವಾಗ ಹೋಳಿಗೆ ಹಾಳಾಗೋದಿಲ್ಲ, ಬೇಗ ಚೆನ್ನಾಗಿ ಕೂಡ ಆಗುತ್ತೆ, ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ. ಈಗ ಆಗಿದೆ, ಸ್ಟವ್ ಆಫ್ ಮಾಡಿಕೊಂಡು ಕೂಡ ನಾವು ಮತ್ತೆ ಈ ರೀತಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀವಿ. ಯಾಕಂದರೆ ಬಾಣಲೆ ಬಿಸಿ ಇರುತ್ತೆ, ಸೊ ಹಾಗಾಗಿ ಕೆಳಗಡೆ ಎಲ್ಲ ಮತ್ತೆ ಹಿಡ್ದಂಗೆ ಆಗಿಬಿಡುತ್ತೆ. ಹಾಗಾಗಿ ಈ ರೀತಿ ಸ್ಟವ್ ಆಫ್ ಮಾಡಿದ್ಮೇಲೂ ನಾವು ಸ್ವಲ್ಪ ತಣ್ಣಗಾಗೋ ತನಕ ಈ ರೀತಿ ಮಿಕ್ಸ್ ಮಾಡ್ಕೊಳ್ಬೇಕು. ಈಗ ಇದಾದಮೇಲೆ ಸ್ವಲ್ಪ ಹೊತ್ತು ತಣ್ಣಗಾಗೋಕ್ಕೆ ಬಿಡಬೇಕು, ಕಂಪ್ಲೀಟಾಗಿ ಇದು ತಣ್ಣಗಾಗಬೇಕು ಅಲ್ಲಿ ತನಕ ನಾವು ಇದನ್ನು ಬಿಡಬೇಕಾಗತ್ತೆ. ಈಗ ತಣ್ಣಗಾಗಿದೆ, ತಣ್ಣಗಾದಮೇಲೂ ಕೂಡ ನಾವು ಈ ರೀತಿ ಮಿಕ್ಸ್ ಮಾಡ್ಕೊಳ್ಬೇಕು. ನೀಟಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಹೂರ್ಣನ. ಈಗ ನೋಡಿ ಈ ರೀತಿ ಉಂಡೆ ಮಾಡಿಕೊಂಡು ಒಂದು ತಟ್ಟೆಯಲ್ಲಿ ಹಾಕಿಟ್ಕೊಳ್ತಾ ಇದ್ದಾರೆ. ಈ ರೀತಿ ಮಾಡಿ ಇಟ್ಕೊಂಡ್ರೆ ನಾವು ಫಾಸ್ಟಾಗಿ ಮಾಡ್ಬೋದು. ಈ ರೀತಿ ಫಸ್ಟೇ ನಾವು ಒಂದು ತಟ್ಟೆಯಲ್ಲಿ ಉಂಡೆಗಳನ್ನು ಮಾಡಿ ಇಟ್ಕೊಳ್ಬೇಕು. ಈಗ ಹೂರಣ ಕೂಡ ರೆಡಿ ಆಯಿತು. ಈ ಸೈಡು ನಾವು ಕಣಕ ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ, ಅದನ್ನು ಕೂಡ ಈಗ ತೆಗೆದು ಇಟ್ಕೊಳ್ತಾ ಇದ್ದೀನಿ. ಈಗ ಕಣಕ ಕೂಡ ಚೆನ್ನಾಗಿ ನೆಂದ್ಕೊಂಡಿದೆ. ಇದಿಷ್ಟು ನಮಗೆ ಮಾಡ್ಕೊಳ್ಳೋ ಅಷ್ಟೊತ್ತಿಗೆ 1 ಅವರ್ ಬೇಕಾಯಿತು. ಹೋಳಿಗೆ ಕವರ್ ಅಂತಲೇ ಸಿಗುತ್ತೆ, ಅದನ್ನು ಯೂಸ್ ಮಾಡಿಕೊಂಡೀಗ ಹೋಳಿಗೆ ಮಾಡ್ತಾ ಇದ್ದಾರೆ. ಈಗ ನೋಡಿ ಕಣಕನ ಚೆನ್ನಾಗಿ ನಾದ್ಕೊಳ್ತಾ ಇದ್ದಾರೆ. ಈ ರೀತಿ ಕಣಕನ ನೋಡಿ ಈ ರೀತಿ ನಾವು
ಉಂಡೆ ಮಾಡ್ಕೊಳ್ಬೇಕು. ಈ ಸೈಜಲ್ಲಿ ಮಾಡಿಕೊಂಡ್ರೆ ಸಾಕು. ಸುಮಾರು ನಮಗೆ 25 ಹೋಳಿಗೆ ಆಗಿತ್ತು. ಇದು ಈ ರೀತಿ ಈ ಸೈಜಲ್ಲಿ ನಾವು ಮಾಡಿಕೊಳ್ಬೇಕು. ತುಂಬ ಜಾಸ್ತಿ ಕಣಕ ಕೂಡ ತಗೊಳ್ಬಾರ್ದು. ಇದನ್ನೆಲ್ಲ ಬೇರೆ ಒಂದು ತಟ್ಟೆಗೆ ಹಾಕಿ ಇಟ್ಕೊಳ್ತಾ ಇದ್ದಾರೆ. ಈಗ ನೋಡಿ, ಹೋಳಿಗೆ ಕವರ್ ಕೆಳಗಡೆ ಒಂದು ಶೀಟ್ ಇಟ್ಕೊಂಡಿದ್ದಾರೆ, ಅದಕ್ಕೆ ಎಣ್ಣೆ ಹಾಕ್ಕೊಳ್ತಾ ಇದ್ದಾರೆ. ಇದ್ರ ಮೇಲ್ಗಡೆ ಮತ್ತೆ ಪ್ಲಾಸ್ಟಿಕ್ ಶೀಟ್ನ ಯೂಸ್ ಮಾಡ್ತಾ ಇದ್ದಾರೆ, ಅದಕ್ಕೆ ಕೂಡ ಎಣ್ಣೆ ಹಚ್ಕೊಂಡಿದ್ದಾರೆ. ಈಗ ಫಸ್ಟ್ ನೋಡಿ, ಕಣಕನ ಈ ರೀತಿ ಅಂಗೈಯಲ್ಲಿ ತಟ್ಕೊಂಡು ಹೂರ್ಣನ ಅದರೊಳಗಡೆ ಇಟ್ಬಿಟ್ಟು ಈ ರೀತಿ ತುಂಬಿಕೊಳ್ತಾ ಇದ್ದಾರೆ. ನೋಡಿ, ಈ ರೀತಿ ಕಟ್ಕೊಳ್ಬೇಕು. ಈ ರೀತಿ ಉಂಡೆ ಕಟ್ಕೊಂಡು ಫಸ್ಟು ಸ್ವಲ್ಪ ತಟ್ಕೊಳ್ಬೇಕು ಕೈಯಲ್ಲಿ. ಆಮೇಲೆ ನೋಡಿ, ಹೋಳಿಗೆನ ಈ ರೀತಿ ಫಸ್ಟು ತಟ್ಕೊಳ್ಬೇಕು. ಆವಾಗ ಕಣಕ ಮತ್ತು ಹೂರ್ಣ ಒಂದೇ ಸಮ ನೀಟಾಗಿ ಆಗುತ್ತೆ. ನೋಡಿ, ಈ ರೀತಿ ಮಧ್ಯದಿಂದ ಈ ರೀತಿ ನಾವು ಸರಿಸ್ಕೊಳ್ತಾ ಹೋಗಬೇಕು. ಆವಾಗ ಏನಾಗುತ್ತೆ ಅಂದರೆ, ನಮಗೆ ಕಣಕ ಒಂದು ಕಡೆ ಹೂರ್ಣ ಒಂದು ಕಡೆ ಆಗೋದಿಲ್ಲ, ನೀಟಾಗಿ ಎಲ್ಲ ಕಡೆ ಈವನ್ ಆಗಿ ಸ್ಪ್ರೆಡ್ ಆಗುತ್ತೆ. ನಾವು ಈ ರೀತಿ ಹೋಳಿಗೆ ಮಾಡ್ಕೊಳೋದ್ರಿಂದ ಎಷ್ಟು ತೆಳುವಾಗಿ ಬೇಕಿದ್ದರೂ ಮಾಡ್ಕೊಳ್ಬೋದು. ಈಗ ಹೋಳಿಗೆನ ನಾವು ಕಾದಿರೋವಂತಹ ಹಂಚ್ ಮೇಲೆ ನೋಡಿ ಹಾಕಿ ಈ ರೀತಿ ಶೀಟ್ನ ತೆಗಿಬೇಕು. ನಾವು ಇಲ್ಲಿ ಫ್ಲೇಮ್ನ ಮೀಡಿಯಮ್ ಫ್ಲೇಮ್ ಇಟ್ಕೊಂಡೇ ಬೇಯಿಸ್ಕೊಳ್ಬೇಕು. ಹೈ ಫ್ಲೇಮು ಇಡಬಾರ್ದು, ಲೋ ಫ್ಲೇಮು ಇಡಬಾರ್ದು, ಮೀಡಿಯಮ್ ಫ್ಲೇಮ್ನಲ್ಲೇ ನಾವು ಬೇಯಿಸ್ಕೊಳ್ಬೇಕು. ಈ ರೀತಿ ನೋಡಿ, ಬೆಂದಿರೋದು ಗೊತ್ತಾಗುತ್ತೆ, ಸ್ವಲ್ಪ ಉಬ್ಬತ್ತೆ ಹೋಳಿಗೆ. ಆ ಟೈಮಲ್ಲಿ ನಾವು ತಿರುಗಿಸಿ ಹಾಕ್ಕೊಳ್ಬೇಕು. ನೋಡಿ, ಇವಾಗ ಹೋಳಿಗೆ ಸ್ವಲ್ಪ ಉಬ್ತಾ ಇದೆ. ನೋಡಿ, ಇವಾಗ ಬೆಂದಿರೋದು ಗೊತ್ತಾಗ್ತಾ ಇದೆ. ಬೇಕಂದರೆ ಸ್ವಲ್ಪ ಎಣ್ಣೆ ಕೂಡ ಹಾಕ್ಕೊಳ್ಬೋದು. ಈಗ ಇದನ್ನು ತಿರುಗಿಸ್ಬಿಟ್ಟು ಹಾಕ್ಕೊಳ್ತಾ ಇದ್ದಾರೆ. ನೋಡಿ, ಎಷ್ಟು ಚೆನ್ನಾಗಿ ಉಬ್ತಿದೆ ಅಂತ, ಮತ್ತು ಎಷ್ಟು ತೆಳುವಾಗಿ ಕೂಡ ಇದೆ, ಚೆನ್ನಾಗಿ ಕೂಡ ಉಬ್ತಾ ಇದೆ. ಈಗ ನಾವಿದನ್ನು ಈ ಥರ ಜಾಲರಿಯಲ್ಲಾದರೂ ಹೋಳಿಗೆನ ಈ ರೀತಿ ಬೆಂದ ಮೇಲೆ ನಾವು ಹಾಕಿಟ್ಕೊಳ್ಬೋದು, ಅಥವಾ ಈ ರೀತಿ ಚಿಬ್ಲ ಅಂತ ಹೇಳಿ ಸಿಗುತ್ತೆ ಅದರಲ್ಲಿ ಕೂಡ ಹಾಕ್ಕೊಳ್ಬೋದು. ಬಟ್ ಇದನ್ನು ತಕ್ಷಣ ಮಡಚಿಡಬಾರ್ದು, ಇದೇ ಒಂದು ಮೇನ್ ಇದು. ನಾವು ಈ ರೀತಿ ಚಿಬ್ಲದಲ್ಲಿ ಹಾಕಿ ಹಾಕಿ ಹೋಳಿಗೆನ ಆದ ತಕ್ಷಣ ಇಡಬೇಕಾಗತ್ತೆ. ಅದು ತಣ್ಣಗಾದಮೇಲೆ ನಾವು ಮಡಚಿಡಬೇಕು. ಈಗ ನೆಕ್ಸ್ಟ್ ಇನ್ನೊಂದು ಮಾಡೋದು ತೋರಿಸ್ತಾ ಇದ್ದಾರೆ. ನೋಡಿ, ಫಸ್ಟ್ ಈ ರೀತಿ ಕಣಕನ ತಟ್ಕೊಂಡು ಇದರೊಳಗಡೆ ಹೂರ್ಣನ ಇಟ್ಟು ಈ ರೀತಿ ನೀಟಾಗಿ ಸ್ಪ್ರೆಡ್ ಮಾಡೋಕ್ಕೂ ಮುಂಚೆ ನಾವು ಫಸ್ಟು ತಟ್ಕೊಳ್ಬೇಕು. ನೋಡಿ, ಈ ಸೈಡು ಹೋಳಿಗೆ ಕೂಡ ಬೇಯಿಸೋಕ್ಕೆ ಹಾಕಿದ್ದಾರೆ, ಆ ಸೈಡು ಹೋಳಿಗೆನ ತಟ್ಕೊಳ್ತಾ ಇದ್ದಾರೆ. ಎರಡನ್ನೂ ಕೂಡ ಅವರು ಒಟ್ಟಿಗೆನೇ ಮಾಡ್ಕೊಳ್ತಾ ಇದ್ದಾರೆ. ನೋಡಿ, ಈ ರೀತಿ ಚಿಬ್ಲದೆಲ್ಲ ಹಾಕಿ ಇಟ್ಕೊಳ್ತಾ ಇದ್ದಾರೆ. ಈ ಥರ ಮಡಚಿ ಇಟ್ಕೋಬೇಕು. ಈ ಥರ ಇಟ್ಕೋಬೇಕು ಗಾಳಿಗೆ, ಎರಡೂ ಕಡೆ ಚೆನ್ನಾಗಿ ಆರುತ್ತೆ ಹಿಂಗಿಟ್ರೆ. ನೋಡಿ, ಹೋಳಿಗೆ ಎಷ್ಟು ತೆಳುವಾಗಿ ಮಾಡಿದ್ದಾರೆ ಅಂತ, ಜೊತೆಗೆ ತುಂಬಾ ಸಾಫ್ಟಾಗಿದೆ ಮತ್ತು ಪರ್ಫೆಕ್ಟ್ ಆಗಿರೋಂತಹ ಹೋಳಿಗೆ ಅಂತಲೇ ಹೇಳ್ಬೋದು. ಚೆನ್ನಾಗಿ ಕೂಡ ಬೆಂದಿದೆ, ಟೇಸ್ಟ್ ಕೂಡ ಅಷ್ಟೇ ತುಂಬಾ ಚೆನ್ನಾಗಿದೆ. ನೋಡಿ, ಇದನ್ನು ಮಡಚೋದನ್ನು ನಾವು ಈ ರೀತಿ ಕಾಲು ಭಾಗದಷ್ಟು ಮಡಚಿಬಿಟ್ಟು ಆಮೇಲೆ ಈ ರೀತಿ ಫೋಲ್ಡ್ ಮಾಡ್ಕೊಳ್ಬೇಕು. ಆವಾಗ ಪರ್ಫೆಕ್ಟಾಗಿ ಮಡಚ್ಕೊಳ್ಬೋದು. ಮತ್ತು ತಣ್ಣಗಾದ್ಮೇಲೆ ಕಂಪ್ಲೀಟಾಗಿ ನಾವು ಬಾಕ್ಸಲ್ಲಿ ಹಾಕಿ ಎತ್ತಿಟ್ಕೊಳ್ಬೇಕಾಗತ್ತೆ. ನೋಡಿ, ಈ ರೀತಿ ಜೋಡಿಸ್ಕೊಳ್ಬೇಕು ಇದನ್ನು. ಈ ರೀತಿ ಗಾಳಿ ಆಡೋದಕ್ಕೆ ಬಿಟ್ಟು ಆಮೇಲೆ ನಾವು ಬೇಕಿದ್ರೆ ಬಾಕ್ಸಲ್ಲಿ ಹಾಕಿ ಮುಚ್ಚಿಟ್ಕೊಳ್ಬೋದು. ನೋಡಿದ್ರಲ್ಲ ಎಷ್ಟು ಚೆನ್ನಾಗಿ ಹೋಳಿಗೆ ಮಾಡಿದ್ರು ಅಂತ. ಈ ಟಿಪ್ಸ್ಗಳನ್ನು ನೀವು ಫಾಲೋ ಮಾಡಿದ್ರೆ ಇದೇ ಥರ ಹೋಳಿಗೆನ ನೀವು ಕೂಡ ಮಾಡ್ಕೊಳ್ಬೋದು. ಇಷ್ಟೇ ತೆಳುವಾಗಿ ಕೂಡ ನೀವು ಕೂಡ ಟ್ರೈ ಮಾಡ್ಬೋದು. ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.